ಇವತ್ತು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಮುಖಪಡದಲ್ಲಿ ಬಂದಿರುವಂತಹ ಸುದ್ದಿ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ 312 ವಾರ್ಡ್ಗಳ ಮುಂಬಡ್ತಿಯ ಹುದ್ದೆಗೆ ಸಂಬಂಧಪಟ್ಟಂತೆ ಆಕ್ರಮ ಆಗಿದೆ ಅನ್ನುವಂಥ ವ್ಯಾಪಕವಾದಂಥ ಚರ್ಚೆ ಆಗ್ತಾ ಇದೆ. ಸುದ್ದಿ ಏನು ಹೇಳುತ್ತೆ ಅಂತ ಹೇಳಿದರೆ, ಮಾಧ್ಯಮಗಳಲ್ಲಿ ಯಾವ ಸಚಿವ ಸಂಪುಟದ ಅನುಮೋದನೆಯೂ ತಗೊಳ್ಳದೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಪಡೆಯಿದೆ, ರದ್ದಾದ ಹುದ್ದೆಯನ್ನು ಮುಂಬಡ್ತಿ ಮೂಲಕ ತುಂಬಿಸುವಂಥ ಆಕ್ರಮ ನಡೆದಿದೆ ಅಂತ ಹೇಳಿ ಮಾಧ್ಯಮದಲ್ಲಿ ಸುದ್ದಿಯಾಗಿದೆ. ನಾನು ಮಾನ್ಯ ಹಿಂದುಳಿದ ವರ್ಗ ಸಚಿವರಿಗೆ ಆಗ್ರಹಪಡಿಸೋದೇನೆಂದರೆ, ಈ ಕಡತ ನನಗೆ ನಾನು ಸಚಿವನಾಗಿರುವಾಗಲೂ ಬಂದಿತ್ತು. ನಾನು ವಿವರವಾದಂಥ ಮಾಹಿತಿ ಒಟ್ಟಿಗೆ ಮುಂದೆ ಮಂಡಿಸಿ ಅಂತೇಳಿ ನಾನು ಬರೆದಿದ್ದೆ, ಕಡತ ವಾಪಸ್ ಹಾಕಿದ್ದೆ. ಇವತ್ತು ಸಚಿವ ಸಂಪುಟದ ಅನುಮತಿ ಪಡೆದೆ, ಹಣಕಾಸು ಇಲಾಖೆ ಅನುಮತಿಯನ್ನು ಪಡೆದೆ, ರದ್ದಾದ ಹುದ್ದೆಯನ್ನು ತುಂಬಿಕೊಂಡಿದ್ದಾರೆ ಅನ್ನುವಂಥ ಆಕ್ರಮ ಬಂದಿದೆ ಅಂತ ಹೇಳುವಂಥ ಸುದ್ದಿಗೆ ನೀವು ಪಾರದರ್ಶಕವಾಗಿ ಆಡಳಿತ ನಡೆಸ್ತೀರಿ ಅಂತ ಹೇಳಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇದರ ಗಂಭೀರತೆ ಮತ್ತು ಬಹುದೊಡ್ಡ ಸುದ್ದಿಯಾಗಿ ಪ್ರಕಟವಾಗಿರುವಂಥ ಹಿನ್ನೆಲೆಯಲ್ಲಿ ತಕ್ಷಣ ಇದನ್ನು ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತಕ್ಕೆ ತಾವು ನೀಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಒಂದು ವೇಳೆ ಲೋಕಾಯುಕ್ತಕ್ಕೆ ನೀಡದೇ ಇದ್ದರೆ ಅಲ್ಲೇನೋ ಆಕ್ರಮ ಆಗಿದೆ ಅನ್ನುವಂಥ ಸುದ್ದಿಗೆ ಪುಷ್ಟಿ ಸಿಕ್ಕಿದೆ ಅಂತ ಅನಿಸುತ್ತೆ.